ಕನ್ನಡ ನಾಡಿನ ಮೊದಲ ರಾಜಧಾನಿಯಾಗಿ ಮೆರೆದ ಬನವಾಸಿಯ ಮಧುಕೇಶ್ವರ ಕದಂಬರ ಆರಾಧ್ಯ ದೈವ. ಈ ಮಧುಕೇಶ್ವರ ದೇಗುಲ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬನವಾಸಿಯಲ್ಲಿದೆ. ಕ್ರಿಸ್ತಶಕ 1ನೇ ಶತಮಾನದ ಶಾತವಾಹನರಿಂದ ಹಿಡಿದು 18ನೇ ಶತಮಾನದ ಸೋಂದೆ ಅರಸರು ಈ ದೇಗುಲವನ್ನು ಕಾಲಕಾಲಕ್ಕೆ ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ದಕ್ಷಿಣ ಭಾರತದಲ್ಲೇ ಅತಿ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾದ ಈ ಮಧುಕೇಶ್ವರ ದೇಗುಲ ತನ್ನದೇ ಆದ ಪ್ರತ್ಯೇಕ ಶೈಲಿ ಹೊಂದಿದೆ. ಇದು ಸುಮಾರು 15 ಶತಮಾನಗಳ ಬೇರೆ ಬೇರೆ ರಾಜಮನೆತನಗಳ ಶಿಲ್ಪಕಲಾ ಶೈಲಿಗಳನ್ನು ಹೊಂದಿರೋದು ವಿಶೇಷ. ಇಲ್ಲಿನ ಮಧುಕೇಶ್ವರನು ಜೇನಿನ ಬಣ್ಣದಲ್ಲಿ ಇರೋದು ಇಲ್ಲಿನ ಮತ್ತೊಂದು ಸೋಜಿಗ. ಅದರ ಜೊತೆ ಇಲ್ಲಿನ ಕಲ್ಲಿನ ಮಂಚ, ತ್ರಿಲೋಕ ಮಂಟಪ, ಭಾರತದ ತೀರಾ ಹಳೆಯ ರಥಗಳಲ್ಲಿ ಒಂದಾದ ಸೋಂದೆ ಅರಸರು ಕಾಣಿಕೆಯಾಗಿ ಕೊಟ್ಟ ರಥ, ಇವುಗಳೆಲ್ಲ ಇಲ್ಲಿನ ಮತ್ತಷ್ಟು ವಿಶೇಷಗಳು.